ನಮಸ್ಕಾರ ಕನ್ನಡ ಡ್ರೀಮ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಜರುಗಿದ ಕೆಲವು ಪ್ರಮುಖ ಘಟನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನಿಸಾನ್ ಕಂಪನಿಯು ತನ್ನ ಮ್ಯಾಗ್ನೇಟ್ ಕಾಂಪ್ಯಾಕ್ಟ್ ಎಸ್ಯುವಿಯನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿದೆ ಈ ಎಸ್ಯುವಿಯ ಆರಂಭಿಕ ಬೆಲೆ ದೆಹಲಿಯ ಎಕ್ಸ್ಶೋರೂಮ್ ದರದಂತೆ 499,000 ರೂಪಾಯಿಗಳಾಗಿದೆ ಕಿಯಾ ಮೋಟಾರ್ಸ್ ಕಂಪನಿಯ ಸೋನೆಟ್ ಎಸ್ಯುವಿಯು ಭಾರತದಲ್ಲಿ ಹೆಚ್ಚು ಮಾರಾಟವಾದ ಕಾಂಪ್ಯಾಕ್ಟ್ ಎಸ್ಯುವಿ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ 2020ರ ನವೆಂಬರ್ ತಿಂಗಳಿನಲ್ಲಿ ಸೋನೆಟ್ ಎಸ್ಯುವಿಯ 11,400ಕ್ಕೂ ಹೆಚ್ಚು ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿದೆ ಈ ಮೂಲಕ ಕಿಯಾ ಸೋನೆಟ್ ಎಸ್ಯುವಿಯು ಮಾರಾಟದಲ್ಲಿ ಮಾರುತಿ ಸುಜುಕಿ ವಿಟಾರಾ ಬ್ರಿಜಾವನ್ನು ಹಿಂದಿಕ್ಕಿದೆ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಂನಲ್ಲಿ ಸಮಸ್ಯೆ ಕಂಡುಬಂದ ಕಾರಣಕ್ಕೆ ಯುಂಡೈ ಕಂಪನಿಯು 2019ರ ಏಪ್ರಿಲ್ 1ರಿಂದ 2020ರ ಅಕ್ಟೋಬರ್ 31ರವರೆಗೆ ಉತ್ಪಾದಿಸಲಾದ ಕೋನಾ ಎಲೆಕ್ಟ್ರಿಕ್ ಎಸ್ಯುವಿಯ 456 ಯೂನಿಟ್ಗಳನ್ನು ರಿಕಾಲ್ ಮಾಡಿದೆ ಬಿಎಂಡಬ್ಲ್ಯೂ ಕಂಪನಿಯು ತನ್ನ 2 ಸೀರೀಸ್ ಗ್ರ್ಯಾಂಡ್ ಕೂಪೆ ಬ್ಲ್ಯಾಕ್ ಶಾಡೋ ಆವೃತ್ತಿಯನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿದೆ ಎಂ ಪರ್ಫಾರ್ಮೆನ್ಸ್ ಭಾಗಗಳನ್ನು ಹೊಂದಿರುವ ಈ ಹೊಸ ಕಾರಿನ ಬೆಲೆ ಭಾರತದ ಎಕ್ಸ್ಶೋರೂಮ್ ದರದಂತೆ 42,20,000 ರೂಪಾಯಿಗಳಾಗಿದೆ ಬೆಂಗಳೂರು ಮೂಲದ ಪ್ರಾವೈ ಡೈನಾಮಿಕ್ಸ್ ಕಂಪನಿಯು ಎಕ್ಸ್ಟಿಂಕ್ಷನ್ ಹೆಸರಿನ ತನ್ನ ಮೊದಲ ಎಲೆಕ್ಟ್ರಿಕ್ ಸೆಡಾನ್ ಕಾರನ್ನು ಅನಾವರಣಗೊಳಿಸಿದೆ 4 ಡೋರುಗಳ ಈ ಸೆಡಾನ್ ಕಾರು 800 BHP ಉತ್ಪಾದಿಸುವ 96 ಕಿಲೋವ್ಯಾಟ್ ಬ್ಯಾಟರಿ ಪ್ಯಾಕ್ ಅನ್ನು ಹೊಂದಿದೆ ಈ ಕಾರನ್ನು ಒಂದು ಬಾರಿಗೆ ಪೂರ್ತಿಯಾಗಿ ಚಾರ್ಜ್ ಮಾಡಿದರೆ ಸುಮಾರು 500 ಕಿಲೋಮೀಟರ್ಗಳವರೆಗೆ ಚಲಿಸುತ್ತದೆ ಹಲವಾರು ಫೀಚರ್ಗಳನ್ನು ಹೊಂದಿರುವ ಈ ಕಾರು ಮುಂದಿನ ವರ್ಷ ಭಾರತದಲ್ಲಿ ಬಿಡುಗಡೆಯಾಗಲಿದೆ ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ